ಅಂಬಾಡಿ ಧೂಮಾವತಿ ದೈವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ದೈವಸ್ಥಾನದಲ್ಲಿ ತುಳುನಾಡಿನ ವೈವಿಧ್ಯತೆ ಅನಾವರಣಗೊಂಡಿದೆ. ಇಲ್ಲಿ ನಡೆದ ಅದ್ದೂರಿ ನೇಮೋತ್ಸವಕ್ಕೆ ಸಾಕ್ಷಿಯಾಗಿದೆ ಸಾವಿರಾರು ಭಕ್ತವೃಂದ. ಅಂಬಾಡಿ ಧೂಮಾವತಿ ದೈವಸ್ಥಾನದಲ್ಲಿ ನಡೆದ ವಾರ್ಷಿಕ ನೇಮೋತ್ಸವದ ಸಂದರ್ಭ ದೈವಸ್ಥಾನಕ್ಕೆ ಮೆರುಗು ತುಂಬಿತು. ವಿದ್ಯುತ್ ದೀಪಾಲಂಕಾರ, ಕಣ್ಣನ ಸೆಳೆಯುವ ಪುಷ್ಪಗಳ ಸಿಂಗಾರ, ಒಂದು ಸೇರಿದ್ರು ಸಾವಿರಾರು ಭಕ್ತರು. ತುಳುನಾಡು ಅನೇಕ ನಂಬುಗೆಗಳ ಆಗರ. ಪ್ರಾಚೀನ ತುಳುವರಲ್ಲಿ ಆ ಕಾಲಘಟ್ಟದ ಸಾಮಾಜಿಕ ಪರಿಸರಕ್ಕೆ ತಕ್ಕಂತೆ ಜನರಲ್ಲಿ ಭಿನ್ನ ಭಿನ್ನ ರೀತಿಯ ನಂಬಿಕೆ, ಆಚರಣೆ, ಅಪಾರ ವಿಶ್ವಾಸವೂ ಇದೆ. ಇದರೊಂದಿಗೆ ದೈವದ ಸಾಕ್ಷಾತ್ಕಾರವಾಗುತ್ತಿದ್ದುದು ಅಷ್ಟೇ ಸತ್ಯ. ಅಂಬಾಡಿ ಧೂಮಾವತಿ ದೈವಸ್ಥಾನದಲ್ಲಿ ಇಂದು ದೈವಶಕ್ತಿ ಸಂಚಯನಗೊಂಡು ಆರ್ಥಿಕ ಸಂಪನ್ಮೂಲ ವೃದ್ಧಿಗೊಳ್ಳುತ್ತದೆ. ವರ್ಷಾವಧಿ ನೇಮೋತ್ಸವ ಇಡೀ ಊರಿಗೆ ಹಬ್ಬದ ಸಂಭ್ರಮವನ್ನ ನೀಡ್ತಾ ಇದೆ. ದೈವಸ್ಥಾನದ ಸುತ್ತಮುತ್ತಲ ಪ್ರದೇಶವನ್ನ ಸಂಪೂರ್ಣ ನವೀಕರಿಸಿ ನೇಮೋತ್ಸವದ ದಿನ ಆಗಮಿಸುವ ಭಕ್ತರಿಗೆ ಒಳ್ಳೆಯ ವ್ಯವಸ್ಥೆಯನ್ನ ನೀಡುವಲ್ಲಿ ಸಹಕಾರಿಯಾಗಿದೆ. ಅದರೊಂದಿಗೆ ಅಂಬಾಡಿ ಗೆಳೆಯರ ಬಳಗ ಮತ್ತು ಮಹಿಳಾ ಬಳಗ ಸಂಪೂರ್ಣ ಸಹಕಾರ ನೀಡುತ್ತಿದೆ. ಹರಕೆ ಹೊರೆ ಕಾಣಿಕೆಗಳ ಮಹಾಪೂರವೇ ಹರಿದು ಬರುತ್ತಿದ್ದು ದಿನದಿಂದ ದಿನಕ್ಕೆ ದೈವಸ್ಥಾನ ವೃದ್ಧಿಯಾಗ್ತಾ ಇದೆ. ದೈವಸ್ಥಾನದ ಹೊರಗಡೆ ಕರಾವಳಿಯ ಜಾನಪದ ನೆನಪಿಸುವ ಗತ ವೈಭವ, ಪುರಾತನ ವಸ್ತುಗಳ ಪ್ರದರ್ಶನ. ಒಂದು ಕಡೆ ಶಿವನ ಮೂರ್ತಿ, ಮತ್ತೊಂದು ಕಡೆ ಬಂದಂತಹ ಭಕ್ತರನ್ನ ಸ್ವಾಗತಿಸುತ್ತಿರುವ ನಮ್ಮ ಹಿರಿಯರು ನಂಬಿದ ಶಕ್ತಿಗಳು. ನಂಬಿದವರಿಗೆ ಇಂಬು ಕೊಡುವ ರೀತಿ ಅನ್ಯಾಯದ ವಿರುದ್ಧ ಸೆಣಸಿ ಸೋತು ಗೆದ್ದು ನಾಯಕ ಕಾದಾಡುವ ಬದುಕನ್ನ ನ್ಯಾಯ ನೀತಿಗಳ ಚೌಕಟ್ಟಿನೊಳಗೆ ಇರಿಸಿ ಸಹಜೀವನ ನಡೆಸಲು ಪ್ರೇರೇಪಿಸುವ, ಊರಿನ ಎಲ್ಲಾ ಮಂದಿಯನ್ನ ಒಗ್ಗಟ್ಟಾಗಿರಿಸುವ ಈ ಅದ್ಭುತ ಶಕ್ತಿಯ ನಂಬಿಕೆ ಅಪಾರ. ತುಳುವರ ಸೊಗಸು ಸೊಗಡು ಆರಾಧನೆ ಆಚರಣೆಗಳು ಇಂತಹ ದೈವೀ ಶಕ್ತಿಗಳ ಆರಾಧನೆಯಿಂದ ಇನ್ನಷ್ಟು ಹೆಚ್ಚಾಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಳ್ಳ ನ್ಯೂಸ್ 24x7.